ಆದ್ಮೇಲೆ ಇತ್ತೀಚೆಗೆ ಸಿನಿಮಾಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಿದೆ ನಿಮ್ದು ಅಂದರೆ ಸಾಕು ಅಂತ ಫೈನಾನ್ಸ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ ಯಾಕಂದ್ರೆ ಯೂಶಲಿ ನಿರ್ಮಾಪಕರು ಅವ್ರ ಮಕ್ಕಳನ್ನ ಅವರೇ ಲಾಂಚ್ ಮಾಡ್ತಾರೆ ನಿಮ್ದು ಆಗಿಲ್ಲ ಶ್ರೇಯಸ್ನ ಕೂಡ ನಿಮ್ಮ ಸ್ನೇಹಿತರು ಮತ್ತೊಬ್ರು ಲಾಂಚ್ ಮಾಡಿದ್ರು ಈಗ ಎರಡನೇ ಸಿನಿಮಾ ಶ್ರೇಯಸ್ ಮಾಡ್ತಿದ್ದೀರಾ ನೀವು ಇಲ್ಲ ನಾನು ಸಿನಿಮಾ ಏನು ಅಂದರೆ ಈಗ ಆ ಒಂದು ಜನ್ರೇಷನ್ನು ಸಿನಿಮಾಗೆ ಆರ್ಟಿಸ್ಟ್ಗಳಿಲ್ಲ ಒಂದು ಪಾತ್ರಗಳು ಮಾಡೋಕೆ ಈಗೆಲ್ಲ ಕರೆಕ್ಟ್ ಎಲ್ಲ ಅವ್ರು ಹೇಳ್ತಾರೆ ನಂಗೆ ವ್ಯಾಪಾರ ಅಂತ ಕೊಡು ವ್ಯಾಪಾರ ನಿನ್ನ ಬಂದನು ಕೊಟ್ಟಿದ್ಯಾ ನಾನು ಮಾಡಿದ್ಯಾ ನಿನ್ನ ನಾನು ಯಾಕೆ ಮಾಡೋ ಕೇಳ್ತಾರೆ ಕರೆಕ್ಟ್ ಅವ್ರು ಕೇಳೋದು ನಾವು ಚಿತ್ರೋದ್ಯಮದಲ್ಲಿ ನಾವು ಒಂದು ದಿನಕ್ಕೆ ನೂರಾರು ಜನ ಕೆಲಸ ಕೊಟ್ಟಿದ್ದೀವಿ ಕಾರ್ಮಿಕರು ಇದ್ದಾರೆ ಅವರಿಗೆಲ್ಲ ನಾವು ಸಹಾಯ ಮಾಡಿದ್ವಿ ನಮ್ಮ ದುಡ್ಡು ಬಂದಿದ್ದೀವಿ ಇಲ್ಲವೋ ಚಿತ್ರೋದ್ಯಮ ಒಂದು ನಾವೇ ನಮ್ಮ ಭಾಷೆ ನಾಡು ನುಡಿಗೆಗೋಸ್ಕರ ನಾವು ಸಿನಿಮಾ ಮಾಡಿರ್ತೀವಿ ನಾನು ಸ್ವಾರ್ಥಕ್ಕೋಸ್ಕರ ಮಾಡಲ್ಲ ಅಂಥ ವಿಷಯದಲ್ಲಿ ನಮ್ಮನ್ನೆಲ್ಲ ಜೊತೇಲಿ ಸಹಾಯ ಮಾಡಬೇಕು ಆದರೆ ಇವಾಗ ಏನಂದರೆ ಎಲ್ಲರೂ ಎಲ್ಲ ರೇಟ್ಗಳು ಕೇಳೋದ್ರೆ ಭಯ ಆಗುತ್ತೆ ಸಿನಿಮಾ ಸಾಲ ತಂದು ಸಾಲ ಕೊಡೋದು ತುಂಬ ಜನ ಇದ್ದಾರೆ ಅವ್ರು ರಿಟರ್ನ್ ಕೊಡಬೇಕು ಆಮೇಲೆ ಫೈನಾನ್ಸ್ ಇವತ್ತು ಅಂದರೆ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡಿ ನೀವು ಕಲಿಬೇಕಾ ನೀವು ಮಾಡಬೇಕಾ ಮತ್ತೆ ಆಗ್ತಾಡಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಈಸ್ಕೊಂಡು ಗಂಟೆ ದುಡ್ಡು ಇಸ್ಕೊಂಡ ತಕ್ಷಣ ಆಮೇಲೆ ಕೊಡಲ್ಲ ನಾವು ಬ್ಯಾಂಕಲ್ಲಿ ಸಾಲ ಮಾಡ್ತೀವಿ ಸ್ನೇಹಿತರ ಸಾಲ ಮಾಡ್ತೀವಿ ಏನೋ ಕೊಡ್ತೀವಿ ನಾವು ಅಕಾ ನಮ್ಗೂ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗತ್ತಿದ್ರೆ ಈಸ್ಕೊಂಡು ಅದನ್ನ ತಿರುಗೋಡಲ್ಲ ಅದರಿಂದ ತುಂಬ ಸಿನಿಮಾ ಈಗ ಸೆಲೆಕ್ಟೈಡ್ ಮಾಡಬೇಕು ಆಮೇಲೆ ಯಾರು ಕೇಳಿದ್ರು ಏನಂದ್ರೆ ನೈಂಟಿ ಒನ್ ಎಷ್ಟು ಏಟ್ ಎಲ್ಲ ಒಂಬತ್ತು ಬಂದ್ಬಿಟ್ಟವರೆ ಎಲ್ಲಿಂದ ಥರ ನಾವು ನಮ್ಮ ವ್ಯಾಪಾರ ಈಗ ನಾವೇನೋ ಒಂದು ವ್ಯಾಪಾರ ಆದರೆ ದುಡ್ಡು ಕೊಡ್ಬೇಕು ವಿಲ್ದೇ ಅರ್ದೇ ಕೊಡ್ತೀರ ಅದಕ್ಕೆ ನಾನು ಸ್ವಲ್ಪ ಸಿನ್ಮಾ ಕಡಿಮೆ ಮಾಡ್ತಾಯಿದ್ದೀನಿ ಒಳ್ಳೆ ಸಿನಿಮಾ ಮಾಡಬೇಕು ಕ್ವಾಲಿಟಿ ನಾವು ಮೊದಲೆಲ್ಲ ಮಾಡಿ ಮಾಡಿ ಕೆಲವು ಕ್ವಾಲಿಟಿ ಅನ್ ಕ್ವಾಲಿಟಿ ಎಲ್ಲ ಮಾಡಿ ಕಳ್ಕೊಂಡಿದ್ದೀನಿ ಸಂಪಾದನೆ ಮಾಡಿದ್ದೀನಿ ಎಲ್ಲ ಕೊಟ್ಟಿದ್ದೀನಿ ಈಗ ನಮ್ಮ ಸಿನಿಮಾನ ಫಸ್ಟ್ ಸಿನಿಮಾನೆ ನಮ್ಮ ರಮೇಶ್ ರೆಡ್ಡಿ ಪಡ್ಡೆವಲಿ ಪುಡಿಜು ಒನ್ ಆಫ್ ದಿ ಬೆಸ್ಟ್ ಪೊಡಿಸರು ಆದರೆ ಅದನ್ನು ಒಳ್ಳೆಯ ಸಿನಿಮಾ ಮಾಡೋ ತಪ್ಪು ಮಾಡೋದು ನಮ್ಮ ಗುರುದೇಶ್ ಪಾಂಡೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕಾಯಿತು ಒಳ್ಳೆ ಪೊಡಿಸ್ರು ಆ್ಯಕ್ಚುಲಿ ಅದು ಇಮ್ರಾನ್ ಮಾಡೋಕ್ಕಾಯ್ತು ಅದು ಮಿಸ್ ಆಗಿ ನಾನು ಮಾಡ್ತೀನಿ ಅಂದ ಗುರುದೇಶ್ ಪಾಂಡೆ ನಾನು ಮಾಡ್ತೀನಿ ಅಂದ ರಮೇಶ್ ಶೆಡ್ಡಿ ಹೇಳಿ ಆ ಏನಂದ್ರೆ ರಮೇಶ್ ಶೆಡ್ಡಿ ಅವರು ಒಂಥರ ಉಬ್ಬಿಡ್ತಾರೆ ಯಾರು ಬಂದು ಹೇಳೋಣ ಅದು ಒಂದು ತಾಕ ಅಂದರೆ ಆ ಮಾಡಿ ಖರ್ಚಾದ ಪರವಾಗಿಲ್ಲ ಅಂತಾರೆ ಒಳ್ಳೆ ಬಂದಿಸಲು ವಿಷಯ ಇಲ್ಲ ಸಿನಿಮಾನನ್ನ ಪ್ರೀತಿರ್ತಾರೆ ಒಳ್ಳೇದಾಗಬೇಕು ನಮ್ಮ ಹುಡುಗ ಒಳ್ಳೇದಾಗಬೇಕು ವಿಶೇಷ ಅಂತ ತುಂಬ ಆಸೆ ಐತೆ ನಾನೊಂದು ಬಜೆಟ್ ಕೊಟ್ಟಿದ್ದೆ ಅದ್ರ ಮೇಲೆ ಮೀನು ಮಾಡಿದ್ರು ಸಿನಿಮಾ ಪಾಪ ಅವ್ರಿಗೊಂದಷ್ಟು ಹೋಯಿತು ಅಂದರೆ ಒಳ್ಳೆ ವ್ಯಕ್ತಿ ನಾನು ನನ್ನ ಮಗಂಗೆ ಹೇಳಿದ್ದೀನಿ ಯಾವತ್ತಿದ್ರೂ ರಮೇಶ್ ಅಣ್ಣನ್ನು ಅವ್ರದ್ದುಗೆ ಜೊತೆ ಚಿರಋಣಿಯಾಗಿರಬೇಕು ಅಂತ ಅಪ್ಪ ಇವತ್ತು ನಮ್ಮ ಮಗ ದಾದೆ ಮಾತು ಆಮೇಲೆ ಎಲ್ಲ ಕಲಾವಿದರಿಗೂ ಯಾವುದೇ ಕಾವಿದ್ರೆ ನಿನಗೆ ಗೌರವ ಕೊಡಬೇಕು ಸೀನಿಯರ್ ಬಗ್ಗೆ ಚೂರು ಮಾತಾಡಬೇಕು ಚಿತ್ರರಂಗದ ಬಗ್ಗೆ ಅಪಾರವಾದ ರೆಕ್ಸ್ಪೆಕ್ಟ್ ಇರಬೇಕು ನೀನೊಬ್ಬ ಕಲಾವಿದ ಆಗಬೇಕು ಇರೋ ಅಲ್ಲ ಒಬ್ಬ ಕಲಾವಿದ ಮನಮನೆ ತಲುಪಿಸ್ಬೇಕು ಮನಮನೆ ಇರಬೇಕು ಆಮೇಲೆ ನೀನು ಯಾರೇ ಮಾತಾಡಿದ್ರು ಉತ್ತರ ಕೊಡ್ಬೇಕಾದ್ರೆ ಎಚ್ಚರಿಕೆ ಅಂದರೆ ಚಿತ್ರೋದ್ಯಮದಲ್ಲಿ ರೆಕ್ಸ್ಪೆಕ್ಟ್ ಫುಲ್ಲು ಸಾರ್ವಜನಿಕರ ವಲಯದಲ್ಲಿ ನೀನು ಕಲಿಯೋದು ತುಂಬ ಇದೆ ನಿಜವಾಗಲೂ ಆ್ಯಡ್ಸ್ ಆಫ್ ನನ್ನ ಮಗನಿಗೆ ಹೇಳ್ತ ಹೇಳ್ತೀನಿ ಒಂದು ದುರಾಂಕಾರ ಎಲ್ಲ ಮಾತಾಡೋ ರೀತಿ ಆಗಿರ್ಬೋದು ಸ್ನೇಹಿತರ ಜೊತೆ ಬೆಳೆಯೋ ರೀತಿ ಆಗಿರ್ಬೋದು ಅದು ಅವ್ನು ಗಾಡಿಗೋದು ಯಾಕೆಂದರೆ ನನ್ನ ತಂದೆ ಯಾವ ರೀತಿ ಬಂದವನೇ ಅವ್ನು ಯಾರ ಜೊತೆ ಇದ್ದ ಸಾರ ಸಾಧ್ಯತೆ ಇದ್ದ ಯಾವ ರೀತಿ ಕಲ್ತವನಲ್ಲ ಎಲ್ಲ ಆಮೇಲೆ ಎಷ್ಟೋ ಸರ್ ಮನೆಗೆ ಬತ್ತಿರಲಿಲ್ಲ ಅವನು ಮುದ್ದಾಡೋರು ಸಾರ ಅವನ್ನ ಎಲ್ಲ ಗೊತ್ತಿದೆ ಅದರಿಂದ ಅವನು ಕಲಿತದೆ ತುಂಬ ಒಳ್ಳೆಯದಾಗುತ್ತೆ ಅದಾದಮೇಲೆ ನಾನು ರಮೇಶ್ ಶೆಟ್ಟಿ ಫಸ್ಟ್ ಪಿಕ್ಚರ್ ಎರಡನೇ ಪಿಕ್ಚರ್ ಇಷ್ಟು ಪಿಚರ್ ನಮ್ಮ ಹದಿಮೂರೇ ಪಿಚರ್ ನಮ್ಮ ರಾಣ ಯಾರೋ ಹೊಸಪೇಟೆ ಪಡೆದರು ಅವ್ರು ಒಳ್ಳೆಯದು ನಾನು ಯಾರೇ ನಾನು ನಮ್ಮನ್ನು ಈಗ ನಾವೇನು ತಗೋತೀವಿ ಬೇರೆ ಕಲಾವಿದ್ರ ಹತ್ರ ಕಾಸು ಬರಬೇಕು ಅಂತ ಹೋಗ್ತೀವಿ ಬೇರೆ ನಿರ್ಮಾಪಕ ಬಂದು ಕಳಕಳಕ್ಕೆ ಬರಬೇಕಾ ನಾನೊಬ್ಬ ನಿರ್ಮಾಪನಾಗೆ ನಮ್ಮ ಮಗನ ಸಿನಿಮಾ ಮಾಡಿದ್ರು ಒಳ್ಳೇದಾಗಬೇಕು ಅವ್ರು ದುಡ್ಡು ಆಗಿರೋದು ಬಂದು ನಮ್ಮ ಖುಷಿ ನೀನು ಅಹಂಕಾರಕ್ಕೆ ಹೋದ್ರ ಟೈಮಿಂಗ್ಸ್ ಹೋಗಬೇಕು ಆ ಟೈಮಿಂಗ್ ಇರಬೇಕು ಇವತ್ತು ಸಿನಿಮಾ ನಮ್ಮ ಕೆಲವು ಕಲಾವಿದರು ನೋಡಿದ್ರೆ ನಮಗೆ ಇನ್ ಟೈಮ್ ಬರಲ್ಲ ತುಂಬ ಸಿನ್ಮಾ ಇವತ್ತು ಮೊದಲೇ ಥರ ಮಾಡೋಕ್ಕಲ್ಲ ಸಿನ್ಮಾ ಲೊಕೇಶನ್ ಪ್ರಾಬ್ಲಮ್ಮು ಟೆಕ್ನಿಷಿಯನ್ ಪ್ರಾಬ್ಲಮ್ ಆಮೇಲೆ ತುಂಬ ಬರ್ಕೊಂಬಿಡ್ತಾರೆ ತುಂಬ ಶೂಟ್ ಮಾಡ್ತಾರೆ ಎರಡು ಗಂಟೆ ಹತ್ತು ನಿಮಿಷಕ್ಕೆ ನಲವತ್ತೈದು ದಿನ ಶೂಟಿಂಗ್ ನೆಸಿಟಿ ಇಲ್ಲ ಇವತ್ತು ಅಕ್ಷಯ್ ಕುಮಾರ್ ಆಗಿರ್ಬೋದು ಇವರೆಲ್ಲ ಏನು ಕರೆ ಸಿನಿಮಾ ಮಾಡ್ತಾ ಗೆಲ್ತಾರೆ ಪ್ರೋಗ್ರಾಮ್ ಕರೆಕ್ಟ ಮಾಡ್ಕೊಳ್ತೀವಿ ಇವರು ಬರೆದು ಬರೆದು ಇಟ್ಟಿರ್ತಾರೆ ಏನು ಬೇಕು ತೆಗಿತಾರೆ ಟಿನ್ ಟೈಪ್ ತೆಗಲ್ಲ ಕೆಲವು ಟೆಕ್ನಿಷಿಯನ್ ಇದೆಲ್ಲ ಕೆಲವು ಟೆಕ್ನಿಷಿಯನ್ ಕೆಲವು ಟೆಕ್ನಿಷಿಯನ್ ಇವತ್ತು ಇಸ್ ವೆರಿ ಗುಡ್ ಇವತ್ತು ಹೊಸ ಕಲೆ ಹೋದರುಗಳು ಹೊಸ ಟೆಕ್ನಿಷಿಯನ್ ಒಂದು ಏನೇನೋ ಕ್ರಿಯೇಟ್ ಮಾಡ್ಕೊಳ್ತಾರೆ ಮಾಡಲಿ ಸಿನಿಮಾಗೆ ಬರ್ಕೊಳ್ಳೋದು ಮುಖ್ಯ ಬರೆದು ಗೆಲ್ಲೋದು ಮುಖ್ಯ ಇವರಿಗೆ ಚಿಕ್ಕ ಮಕ್ಕಳಿದ್ರೂ ಕೂಡ ಮನೆಯಿಂದನೇ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡಿ ನೀವು ಕಲಿಬೇಕಾ ನೀವು ಮಾಡಬೇಕಾ ಮತ್ತೆ ಆಗ್ತಾಡಾ ಫ್ರೀಡಮ್ ಆ್ಯಪನ್ನು ईगले डाउनलोड मा